ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ, ನಾನು ಪ್ರತಿಭಾ. ಇವತ್ತಿನ ರೆಸಿಪಿ ಯಾವುದಪ್ಪ ಅಂತಂದರೆ ಹೆಸರು ಕಾಳಿಂದು ಉಸ್ಲಿ ಮಸಾಲೆ ರುಬ್ಬಿ ಹಾಕಿ. ನಾನು ಇಷ್ಟು ದಿವಸ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ, ವಿಮಾಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರಳೇ ಬೇಡಿ. ಆಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ, ನೀವೇ ಮೊದಲು ನನ್ನ ರೆಸಿಪಿಯನ್ನು ನೋಡ್ಬೋದು. ಈಗ ಏನೇನು ಬೇಕಂತ ನೋಡೋಣ. 1 ಕಪ್ಪು ಹೆಸರು ಕಾಳು, 1 ½ ಟೀಸ್ಪೂನು ಉಪ್ಪು, 1/5 ಟೀಸ್ಪೂನು ಅರಿಶಿನ ಪುಡಿ. ಹಾಗೆಯೇ ನೋಡಿ, ಅದು ಓವರ್ ನೈಟು ನೆನೆಸಿ ಅದರದ್ದು ನೀರೆಲ್ಲ ತೆಗೆದುಬಿಟ್ಟು 1 ಕಪ್ಪು ಇದು ಮೂಂಗ್ ಅಂದರೆ ಹೆಸರು ಕಾಳು, ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಈಗ ಮತ್ತು ಅದಕ್ಕೆ ಟರ್ಮರಿಕ್ ಪೌಡ್ರ್ ಅಂದರೆ ಅರಿಶಿನ 1/5 ಟೀಸ್ಪೂನು, ಹಾಗೇ 1/4 ಟೀಸ್ಪೂನ್ ಉಪ್ಪು. ನೀವು ಯಾವ ಎಣ್ಣೆ ಬಳಸ್ತೀರೋ ಅದು 1 ಟೀಸ್ಪೂನು ಅಡುಗೆಗೆ, ಅದನ್ನು ಕೊಬ್ಬರಿ ಎಣ್ಣೆ ಮಾತ್ರ ಹಾಕಬೇಡಿ. ನೀರು 1/4 ಕಪ್ ಹಾಕಿದರೆ ಸಾಕು, ಜಸ್ಟ್ 1/4 ಕಪ್, ಯಾಕಂದರೆ ತುಂಬ ಬೆಂದು ಹೋಗಬಾರ್ದು, ಹದವಾಗಿ ಬೇಯಬೇಕು. ತುಂಬ ನೀರು ಹಾಕ್ಬಿಟ್ರೆ ಭಾಳಷ್ಟು ಬೆಂದು ಬಿಡುತ್ತಲ್ಲ, ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಓಕೆ ಸಾಫ್ಟ್ ಆಗೋ ಹಾಗೆ ಕುಕ್ ಮಾಡಿದರೆ ಸಾಕು. ಈಗ ನೋಡಿ, ಹೈ ಫ್ಲೇಮಲ್ಲಿ ಇಡೋಕೆ ತೋರಿಸ್ತಾ ಇದ್ದೀನಿ, ಬಿಸಿಲು ಹೊಡಿಸ್ಲೇಬೇಡಿ. ಈಗ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ 1/4 ಟೀಸ್ಪೂನು, ಸ್ವಲ್ಪ ಕರಿಬೇವಿನ ಸೊಪ್ಪು, 1/4 ಟೀಸ್ಪೂನು ಅರಿಶಿನ ಪುಡಿ, ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ತುಂಡುಗಳು, ಹಾಗೆ ಹಿಂಗಿನ ಪುಡಿ. ಇದಿಷ್ಟು ಒಗ್ಗರಣೆಗೆ. ಈಗ ಮಸಾಲೆಗೆ ಕಾಯಿತುರಿ, ಲಿಂಬೆಹಣ್ಣು ಸ್ಕ್ವೀಸ್ ಮಾಡಲಿಕ್ಕೆ, ಹಾಗೆ ಶುಂಠಿ 1 ಇಂಚ್ ಪೀಸು ತುಂಡು ಮಾಡಿಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮಗೆ ಲಾಸ್ಟಲ್ಲಿ ಗಾರ್ನಿಷ್ ಮಾಡಲಿಕ್ಕೆ, ಜೀರಿಗೆ 1 ಟೀಸ್ಪೂನಷ್ಟು, ಹಸಿಮೆಣಸಿನ್ಕಾಯಿ 2, ತುಂಬ ಸ್ಪೈಸಿ ಇದೆ. 1 ಕಪ್ಪು ಹೆಸರು ಕಾಳಿಗೆ ತುಂಬ ಸಾಕದು ಮಸಾಲೆಗೆ. 1/4 ಕಪ್ಪು ತೆಂಗಿನಕಾಯಿ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ, ಹಾಗೆ 2 ಹಸಿಮೆಣಸಿನ್ಕಾಯಿ, ತುಂಬ ಸ್ಪೈಸಿ ಇದೆ ಅದು, ಸಾಕಾಗತ್ತೆ. ಹಾಗೆ 1 ಇಂಚು ಶುಂಠಿ ತುಂಡು ಮಾಡಿ ಹಾಕಿದ್ದೀನಿ, ಕ್ಲೀನ್ ಮಾಡಿ ಎಲ್ಲ ಹೊರಗಿಂದೆಲ್ಲ ತೆಗೆದು ಸಿಪ್ಪೆ ಎಲ್ಲ ತೆಗೆದು, ಹಾಗೆ 1 ಟೀಸ್ಪೂನ್ ಜೀರಿಗೆ ಇಷ್ಟೆಲ್ಲ ಹಾಕಿಬಿಟ್ಟು ಸ್ವಲ್ಪನೇ ನೀರು ಹಾಕಿಬಿಟ್ಟು, ಅಂದರೆ ಸ್ವಲ್ಪ ಮಿಕ್ಸಿ ಬೌಲ್ ತಿರುಗಿ ಸ್ವಲ್ಪ ಮೀಡಿಯಮ್ ಫೈನ್ ಮಸಾಲೆ ಆಗಬೇಕು, ಹಾಗೆ ಮಾಡಿ. ಈಗ ಕುಕ್ಕಿಂಗ್ ಆಯಿಲು 2 ಟೇಬಲ್ ಸ್ಪೂನು ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಂಡು, ಅದು ಕಾದ ತಕ್ಷಣ ಅದಕ್ಕೆ 1/4 ಟೀಸ್ಪೂನ್ ಸಾಸಿವೆ, ನೋಡಿ ಅದಾಗಲೇ ಚಟಪಟ ಅಂತ ಇದೆ ಅಲ್ವಾ, 1/4 ಟೀಸ್ಪೂನು ಉದ್ದಿನಬೇಳೆ, ಅದು ಅದ್ರ ಜೊತೆನೇ ಹುರಿದು ಬರುತ್ತೆ ಚೆನ್ನಾಗಿ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ತುಂಡುಗಳು 4-5, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ, ತುಂಬ ಪರಿಮಳಯುಕ್ತ ಆಗುತ್ತೆ. 1/4 ಅಥವಾ 1/5 ಟೀಸ್ಪೂನು ಅರಿಶಿನ ಇಷ್ಟೆಲ್ಲ ಹಾಕ್ಕೊಂಡು ಒಂದು ಸತಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಫ್ಲೇಮ್ ಚೇಂಜ್ ಮಾಡಬೇಡಿ, ಯಾಕಂದರೆ ಸುಮ್ಮನೆ ಒಗ್ಗರಣೆ ಸಿದೋಗ್ಬಿಡುತ್ತೆ. ಹಿಂಗೆ ಪುಡಿ ಹಾಕ್ಕೊಳ್ಳಿ 2-3 ಪಿಂಚ್, ಇದು ಇದನ್ನು ಸ್ಕಿಪ್ ಮಾಡಲೇಬೇಡಿ, ಇದು ಬೇಕೇ ಬೇಕು ಹಿಂಗೆ ಮೂಂಗ್ ಮಟ್ಟಿಗೆ. ಈಗ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ, ಪರಿಮಳಯುಕ್ತ ಆಯ್ತು. ಈಗ ಅದಕ್ಕೆ ನಾವು ಮಾಡಿಟ್ಟಿದ್ದೀವಲ್ಲ ಮಸಾಲೆ, ಅದನ್ನು ಹಾಕಿ, ಹೆಸರು ಕಾಳು ಇದೆಯಲ್ಲ ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಫ್ರೆಂಡ್ಸ್, ಇದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಇದು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ಳಿ. ಇದು ಇದರಲ್ಲಿ ಲೋಡ್ ಆಗಿದೆ ಪ್ರೋಟೀನ್ಸು, ನಮಗೆ ವೆಜಿಟೇರಿಯನ್ಸ್ಗೆ ಇದು ಒಳ್ಳೆ ಪ್ರೋಟೀನ್ಯುಕ್ತ ಒಂದು ಪದಾರ್ಥ. ಇದಕ್ಕೆ ನೀರು ಹಾಕ್ಕೊಳ್ಳಿ 1/4 ಕಪ್ಪು, ಅಂದರೆ ಮಿಕ್ಸಿ ಬೌಲ್ ತೊಳೆದಿರೋದು. ಹಾಗೆ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಇದು ಹೊಸ ಹೊಸದು ಕೆಂಪು ರಕ್ತ ಕಣಗಳನ್ನು ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡೋಕ್ಕೆ ತುಂಬ ಸಹಾಯಕಾರಿ. ಈಗ ನೋಡಿ, ಈಗ ಕಲರ್ಫುಲ್ ಆಗಿ ತುಂಬ ಪರಿಮಳಯುಕ್ತ ಆಯಿತು. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 3 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಕುಕ್ ಮಾಡಿ, ಅವಾಗೆಲ್ಲ ನೀರು ಎವಾಪರೇಟ್ ಆಗಿಬಿಟ್ಟು ಅದು ಗಟ್ಟಿಯಾಗಿ ಬಂದು ಮಸಾಲೆ ಪರಿಮಳಯುಕ್ತ ಆಗುತ್ತೆ. ಈಗ ನೋಡಿ, ಮಿಕ್ಸ್ಚರು ದಪ್ಪ ಆಯಿತು, ಹೌದಾ? ಈಗ ಅದಕ್ಕೆ ನಾವು ಒಳ್ಳೆ ಒಂದು ಮಿಕ್ಸ್ ಕೊಡೋಣ. ಈಗ ಹೇಗಾಗಿದೆ ನೋಡೋಣ. ನಾವು ಕುಕ್ ಮಾಡಿರುವಂತಹ ಹೆಸರು ಕಾಳು ಅದನ್ನು ನಾವು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ತಣ್ಣಗೆ ಮೊದಲೇ ಹಾಕಿಟ್ಬಿಡಬೇಕು, ಅದು ಮಷೀನು ಆಗಬಾರ್ದಲ್ವ. ಸೊ ಸ್ವಲ್ಪ ಐಸ್ ಪೀಸಸ್ ಹಾಕ್ಕೊಳ್ಳಿ, ಆವಾಗ ಐಸ್ ಪೀಸಸ್ ಹಾಕ್ಕೊಂಡಿಟ್ಟು ಹಾಕಿಟ್ಟರೆ 1-2 ಮಿನಿಟ್ಸಲ್ಲಿ ಎಲ್ಲ ಒಂಥರ ಸಪ್ರೇಟ್ ಆಗಿ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಒಂದೊಂದು ಐಸ್ ಪೀಸ್ ಕೂಡ ಇನ್ನೂ ಕರಗಿಲ್ಲ ನೋಡಿ ಅದರಲ್ಲಿ ಅಲ್ವಾ. ಇದು ಪ್ರೆಗ್ನೆಂಟ್ ಲೇಡೀಸ್ ಅಂದರೆ ಗರ್ಭಿಣಿ ಹೆಂಗಸರಿಗೆ ತುಂಬ ಒಳ್ಳೆಯದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಬೆಂದಿದೆ, ಮಸಾಲೆನೂ ಬೆಂದಿದೆ, ಮೂಗು ಬೆಂದಿದೆ. ಈಗ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್, ಮತ್ತು 1/2 ಲಿಂಬೆಹಣ್ಣು ಹಿಂಡ್ಕೊಳ್ಳಿ. ನಾವು ಯಾವತ್ತೂ ಸ್ವಿಚ್ ಆಫ್ ಮಾಡಿನೇ ಹಿಂಡಬೇಕು, ಯಾಕಂದರೆ ಇಲ್ಲದಿದ್ರೆ ಅದು ಒಂಥರ ಬೆಂದಾಗ ಆಗಿಬಿಟ್ಟು ಲಿಂಬೆಹಣ್ಣಿಂದು ಫ್ಲೇವರೇ ಬರೋದಿಲ್ಲ ಚೆನ್ನಾಗಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಮತ್ತು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಮೇಲೆ. ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಎಷ್ಟು ಕಲರ್ಫುಲ್ ಆಯಿತು ನೋಡಿ.
ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ, ನಾವು ಐಸ್ ಹಾಕಿರೋದ್ರಿಂದ ಅದು ಮಸಿ ಆಗೋದಿಲ್ಲ. ಈಗ ಎಷ್ಟು ಚೆನ್ನಾಗಿ ಸಪ್ರೇಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ, ಈಗ ಮಿಕ್ಸ್ ಆಯ್ತಲ್ಲ. ಈಗ ನಮಗೆ ರೆಡಿ ಆಯಿತು ಮಸಾಲ ಮೂಂಗ್ ಉಸ್ಲಿ. ದೇವರಿಗೆ ನೈವೇದ್ಯಕ್ಕೆ ಅರ್ಪಣೆ ಮಾಡಲಿಕ್ಕೆ ಒಳ್ಳೆಯದು ಒಂದು ಪ್ರಸಾದ ಆಯಿತು. ಎಲ್ಲರಿಗೆ ನಮಸ್ಕಾರ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ರೆಸಿಪಿ ಆಯ್ತಲ್ವಾ, ರೆಸಿಪಿ ಈಗ ಒಂದು ಎರಡು ಮೂರು ಟಿಪ್ಸ್ ಹೇಳ್ತೀನಿ. ಹೆಸರು ಕಾಳು ಇದೆಯಲ್ಲ, ಅದನ್ನ ನೀವು ಬೇಕಾದರೆ ಮೊಳಕೆ ಬರೆಸಿ ಕೂಡ ಹಾಕ್ಬೋದು. ನಾನು ಕಾಳೆ ಓವರ್ ನೈಟ್ ನೆನೆಸ್ಬಿಟ್ಟು ಹಾಕಿದ್ದೀನಿ. ಮತ್ತು ಓವರ್ ಕುಕ್ ಮಾಡಬೇಡಿ, ನಾನು ಇವಾಗ ತೋರಿಸಿದ್ದೀನಲ್ಲ ಅದೇ ಥರ ಕರೆಕ್ಟಾಗಿ ಬಿಡಿಬಿಡಿಯಾಗಿರೋ ಹಾಗೆ ಕುಕ್ ಮಾಡಿ. ಅಕಸ್ಮಾತ್ ಬಿಡಿಬಿಡಿಯಾಗಿಲ್ಲ, ಸ್ವಲ್ಪ ಓವರ್ ಕುಕ್ ಆಗಿದೆ ನಿಮ್ಮ ಮನಸ್ಸಿಗೆ ಬಂದರೆ ಸ್ವಲ್ಪ ಐಸ್ ಪೀಸಸ್ ಹಾಕ್ಕೊಳ್ಳಿ ಅದಕ್ಕೆ. ಐಸ್ ಪೀಸಸ್ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟರೆ ಅದು ಬಿಡಿಬಿಡಿಯಾಗುತ್ತೆ. ಇದು ಒಂದು ಟಿಪ್ಪು ಅದಕ್ಕೆ. ಹಾಗೆ ಮಸಾಲೆ ಇದೆಯಲ್ಲ, ಮಸಾಲೆಗೆ ತುಂಬ ನೀರು ಹಾಕೋಬೇಡಿ. ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ರುಬ್ಬಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಬಿಟ್ಟು ಲಿಂಬೆಹಣ್ಣಿನ ಜ್ಯೂಸ್ ಹಿಂಡಬೇಕು ಯಾವತ್ತು, ಯಾಕಂದರೆ ಆನ್ ಇದ್ದಾಗ ಲಿಂಬೆಹಣ್ಣು ಜ್ಯೂಸ್ ಹಿಂಡಿಬಿಟ್ರೆ ಅದೊಂಥರ ಬೆಂದಾಗಿಬಿಡತ್ತಲ್ವಾ ಲಿಂಬೆಹಣ್ಣು ಜ್ಯೂಸು. ಸೊ ಸ್ವಿಚ್ ಆಫ್ ಮಾಡಿಬಿಟ್ಟು ಲಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ಟಿಪ್ಸ್ ಏನಿಲ್ಲ, ಇದರದ್ದು ಒಳ್ಳೆತನ ಒಂದು ಹೇಳ್ತೀನಿ. ಗುಡ್ ಹೆಲ್ತಿಗೆ ಹೇಗಿದೆ ಅಂತಂದ್ಬಿಟ್ಟು, ಮೂಂಗ್ ಹೇಗೆ ಅಂತಂದರೆ ಇದರಲ್ಲಿ ವಿಟಮಿನ್ B9 ಫೊಲೇಟು ಇರೋದ್ರಿಂದ ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ಒಳ್ಳೆಯದು. ಯಾಕೆ ಅಂತಂದರೆ ಇದು ಹೊಸದಾಗಿ ರೆಡ್ ಬ್ಲಡ್ ಸೆಲ್ಸ್ನ ಉತ್ಪತ್ತಿ ಮಾಡ್ತಾ ಇರ್ತದೆ ಫ್ರೆಂಡ್ಸ್. ಅದರಿಂದ ಎಲ್ರಿಗೆ ಕೂಡ ಒಳ್ಳೆಯದು, ಅದು ಪ್ರೆಗ್ನೆಂಟ್ ವುಮೆನ್ಗೆ ಮಾತ್ರ ಅಲ್ಲ. ಇದು ಕಾನ್ಸ್ಟಿಪೇಷನ್ ಆಗದೇ ಇರೋ ಹಾಗೆ ಮಾಡುತ್ತೆ. ಇದರಲ್ಲಿ ತುಂಬ ಫೈಬರ್ ಇದೆ. ಇದು ಬ್ರೈನ್ ಫ್ರೆಂಡ್ಲಿ ಮತ್ತು ಹಾರ್ಟ್ ಫ್ರೆಂಡ್ಲಿ. ಇದು BP ಲೋ ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ. ಹಾಗೆ ಮ್ಯಾಗ್ನೀಷಿಯಮ್ಮು ಕ್ಯಾಲ್ಸಿಯಮ್ಮು ಇರೋದ್ರಿಂದ ಇದು ಬೋನ್ ಫ್ರೆಂಡ್ಲಿ. ವಿಟಮಿನ್ ಎ ಇದರಲ್ಲಿರೋದ್ರಿಂದ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು. ಇದು ವೆಯ್ಟ್ ಇದು ಹಾರ್ಟ್ ಫ್ರೆಂಡ್ಲಿ ಯಾಕೆ ಅಂತಂದರೆ ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಇಷ್ಟೊಂದು ಗುಡ್ನೆಸ್ ಹೇಳಿಬಿಟ್ಟು ಮೂಂಗಿದ್ದು ನಾನು ನನ್ನ ಕಾರ್ಯಕ್ರಮನ ಮುಗಿಸ್ತೇನೆ. ಎಲ್ಲರಿಗೆ ನಮಸ್ಕಾರ. ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಕೆಂಪು ಕಡಲೆದು ಮಸಾಲೆ ಹಾಕಿಬಿಟ್ಟು ಉಸ್ಲಿ ರೆಸಿಪಿನ ಗಣೇಶನಿಗೆ ನಿವೇದ್ಯವಾಗಿ ತೊಗೊಂಡು ಬಂದಿದ್ದೀನಿ. ಇದನ್ನು ದಸರಾದಲ್ಲಿ ಕೂಡ ನೀವು ನಿವೇದ್ಯವಾಗಿ ದೇವಿಗೆ ಉಪಯೋಗಿಸ್ಬೋದು, ಯಾಕಂದರೆ ದೇವಿಗೆ ಕಡಲೆಕಾಳು ಅಂದರೆ ತುಂಬ ಇಷ್ಟ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರಿಬೇಡಿ. ಆಗ ನಾನು ಹಾಕೋ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತಿದೆ, ನೀವೇ ಮೊದಲು ನೋಡ್ಬೋದು. ಈಗ ಏನೇನು ಬೇಕಂತ ನೋಡೋಣ. ಕೆಂಪು ಕಡಲೆ 1 ಕಪ್ಪು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಅದು ನೆನೆಯುವಷ್ಟು ಒಂದು ಸ್ವಲ್ಪ ಮೇಲ್ತನಕ ಒಂದು 2 ಇಂಚ್ ಮೇಲ್ತನಕ ನೀರು ಹಾಕ್ಕೊಳ್ಳಿ. ಅದನ್ನು ವಾಶ್ ಮಾಡಬೇಕು ಒಂದು 2 ಸತಿ, ಮತ್ತು ಓವರ್ ನೈಟು ರಾತ್ರಿ 8-10 ಗಂಟೆ ನೆನೆಸ್ಬೇಕು. ಈಗ ನೋಡಿ ನೀರೆಲ್ಲ ಬಸ್ದುಬಿಟ್ಟು ನಾನು ನೆನೆಸಿದ್ದನ್ನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಅದಕ್ಕೆ ಅರಿಶಿನ ಪುಡಿ 1/2 ಟೀಸ್ಪೂನ್, ಹಾಗೆ ನೀವು ಉಪ್ಪು 1/2 ಟೀಸ್ಪೂನು. ಉಪ್ಪು ಹಾಕದೇ ಇದ್ದರೆ ಬ್ಲ್ಯಾಂಡ್ ಅಂದರೆ ಚಪ್ಪೆ ಚಪ್ಪೆ ಆಗಿಬಿಡತ್ತೆ. ಮತ್ತು ನೀವು ಯಾವ ಎಣ್ಣೆ ಬಳಸ್ತಿರೋ ಆ ಎಣ್ಣೆ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಈಗ ಅದು ಮುಳುಗುವಷ್ಟು ನೀರು ಹಾಕಿ, 1 ಕಪ್ ನೀರು ಹಾಕಿದರೆ ಸಾಕು, ಯಾಕಂದರೆ ನಾವು ನೆನೆಸ್ಬೇಕಾದ್ರೆ ಹಾಕಿದ್ದೀವಲ್ಲ ಬೇಕಾದಷ್ಟು ನೀರು, ಈಗ ಅಷ್ಟು ನೀರು ಬೇಕಂತ ಇಲ್ಲ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ನ ಗ್ಯಾಸ್ ಮೇಲಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಈಗ ನೋಡಿ ಕುಕ್ ಆಯಿತು, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ, ನಿಮ್ಗೆ ಕಾಣ್ತಾ ಇದೆ ಅಲ್ವಾ, ನೋಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಮೆದುವಾಗಿ ಕುಕ್ ಆಗಬೇಕದು, ಇಲ್ಲದಿದ್ರೆ ಉಸ್ಲಿ ಚೆನ್ನಾಗಾಗಲ್ಲ. ಈಗ ಒಗ್ಗರಣೆಗೆ ಅಂದರೆ ಸಾಸಿವೆ 1/2 ಟೀಸ್ಪೂನು, ಉದ್ದಿನಬೇಳೆ 1/2 ಟೀಸ್ಪೂನು, ಕಡಲೆಬೇಳೆ 1/2 ಟೀಸ್ಪೂನು, ಮತ್ತು ಟರ್ಮರಿಕ್ ಪೌಡರ್ 2 ಪಿಂಚು ಅಂದರೆ ಅರಶಿನ, ಹಾಗೆ ಹಿಂಗು ಪುಡಿ, ಕರಿಬೇವಿನ ಸೊಪ್ಪು, ಮತ್ತು ಕೆಂಪು ಮೆಣಸಿನಕಾಯಿದು ಪೀಸಸ್, ಕರಿಬೇವು ಫ್ರೆಶ್ ಹಾಕ್ಕೊಳ್ಳಿ. ಇಷ್ಟೆಲ್ಲ ವಸ್ತು ನಮಗೆ ಒಗ್ಗರಣೆಗೆ ಬೇಕು. ಈಗ ಮಸಾಲೆಗೆ ತೆಂಗಿನಕಾಯಿ ತುರಿ, ಹಾಗೆ ಹುಣಸೆಹಣ್ಣು, ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ 1/2 ಟೀಸ್ಪೂನು, ಹಸಿಮೆಣಸಿನ್ಕಾಯಿ 3 ಹಾಕಿದ್ದೀನಿ, ತುಂಬ ಖಾರ ಇದೆ ಅದು. ಹಾಕಿ ಶುಂಠಿ 1 ಇಂಚ್ದು ಎಲ್ಲ ಸಿಪ್ಪೆಗಿಪ್ಪೆ ತೆಗೆದು ತುಂಡು ಮಾಡಿ ಇಟ್ಟಿದ್ದೀನಿ. ಈಗ 1/3 ಕಪ್ಪು ಫ್ರೆಶ್ ಆಗಿರೋದು ತೆಂಗಿನಕಾಯಿ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1/2 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿ 2-3 ಸ್ಪೈಸಿ ಇದೆ ಅದು ಸಾಕಾಗತ್ತೆ, ಯಾಕಂದರೆ ಕಡಲೆ ತುಂಬ ಸಿಹಿ ಅಲ್ವಾ,
ಅಷ್ಟು ಹಾಕದೇ ಇದ್ರೆ ಸಾಕಾಗಲ್ಲ. ಮತ್ತೆ ಎಳೆಯದು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಫ್ರೆಶ್ ಆಗಿರೋದು ತೊಳೆದು ಬರೇ ಸೊಪ್ಪು ಮಾತ್ರ ಹಾಕ್ಕೊಳ್ಳಿ. ಒಂದೆರಡು ದಂಟು ಬಿತ್ತು ಅಂದ್ರೆ ಏನು ಪರವಾಗಿಲ್ಲ. ಹಾಗೆ ಹುಣಸೆ ಹಣ್ಣು ಒಂಚೂರು ಒಂದು ಗೋಲಿ ಗಾತ್ರದ್ದು, ಹಾಗೆ ಶುಂಠಿ 1 ಇಂಚ್ದು ನಾನು ಕಟ್ ಮಾಡಿಟ್ಟಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಬಿಟ್ಟು ತರಿ ತರಿಯಾಗಿ ರುಬ್ಕೋಬೇಕು ಇದನ್ನು. ತುಂಬ ನೈಸ್ ಮಾಡಬೇಡಿ, ತುಂಬ ನೀರು ಹಾಕಬೇಡಿ. ಸ್ವಲ್ಪ ಒಂದು 3-4 ಟೇಬಲ್ ಸ್ಪೂನ್ ನೀರು ಹಾಕಿದರೆ ಸಾಕು. ಮೀಡಿಯಂ ಕೋರ್ಸ್ ಆಗಿ ತರಿ ತರಿಯಾಗಿ ರುಬ್ಕೊಳ್ಳಿ. ಈಗ ಒಗ್ಗರಣೆ ತಯಾರು ಮಾಡೋಣ. 2 ಟೇಬಲ್ ಸ್ಪೂನು ಎಣ್ಣೆನ ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಳ್ಳಿ. ಮತ್ತೆ ಅದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಡಿ ನೋಡಿ, ಅದು ಕಾಯತ್ಲು. ಅದಕ್ಕೆ 1/2 ಟೀಸ್ಪೂನು ಸಾಸಿವೆ ಹಾಕ್ಕೊಳ್ಳಿ, ಆಗಲೇ ಚಟಪಟ ಅಂತ ಇದೆ. ಮತ್ತೆ 1/2 ಟೀಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಡಿ ಈಗ. ಮತ್ತೆ 1/2 ಟೀಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ, ಎರಡು ಚುಟ್ಕಿ ಹಿಂಗ್ ಪುಡಿ ಹಾಕ್ಕೊಳ್ಳಿ. ನೋಡಿ ಎಲ್ಲ ಆಗಲೇ ಹುರಿದು ಬಂದ್ಬಿಡ್ತು, ನಾನು ಫ್ಲೇಮ್ ಲೋ ಮಾಡಿದ್ದೀನಿ. ಮತ್ತೆ ಅರಶಿನ ಪುಡಿ 1 ಪಿಂಚ್ ಹಾಕ್ಕೊಳ್ಳಿ, ಹಾಗೆ ಕೆಂಪು ಮೆಣಸಿನಕಾಯಿ ಪೀಸಸ್ ಇದೆಯಲ್ಲ ಅದು 3-4 ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಹಾಗೆ ನಾವು ರುಬ್ಬಿದ್ದೀವಲ್ಲ ಆ ಮಸಾಲೆನ ಹಾಕ್ಕೊಳ್ಳಿ ಅದಕ್ಕೆ. ಅದು ಹಾಕ್ಕೊಂಡು ಚೆನ್ನಾಗಿ ಕಂಬೈನ್ ಮಾಡಿ ಒಗ್ಗರಣೆನಲ್ಲಿ, ಬಿಸಿ ಇದೆಯಲ್ಲ ಚೆನ್ನಾಗಿ ಬೆಂದ ಹಾಗೆ ಮತ್ತೆ ಇದಾಗುತ್ತೆ, ಚೆನ್ನಾಗಿ ಅದರಲ್ಲಿ ಸೇದು ಬರುತ್ತೆ, ತುಂಬ ಪರಿಮಳ ಬರುತ್ತೆ, ಪರಿಮಳಯುಕ್ತ ಆಗುತ್ತೆ. ಈಗ ನಾನು ಅದಕ್ಕೆ ಬೇಯಿಸಿದ್ದು ಕಡಲೆದು ನೀರಿದೆಯಲ್ಲ ಅದನ್ನು ಸ್ವಲ್ಪ ಹಾಕಿದ್ದೀನಿ. ಅದನ್ನೊಂದು 3 ಟೇಬಲ್ ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಅದಿವಾಗ ಚೆನ್ನಾಗಿ ಸೇರಿ ಬಂದು ಸ್ವಲ್ಪ ದಪ್ಪಗಾಗಿ ಬರಲಿ. ಒಂದು ಮಿಕ್ಸ್ ಕೊಟ್ಟಮೇಲೆ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು 30 ಸೆಕೆಂಡ್ಸ್ 30 ಸೆಕೆಂಡು ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ದಪ್ಪಾಗಿ ಬಂತು ನೋಡಿ ಅಲ್ವಾ. ಮತ್ತೆ ಎಣ್ಣೆನೂ ಬಿಡ್ತಾ ಇದೆ ನೋಡಿ ಅಲ್ವಾ, ಎಲ್ಲ ಕಡೆ ಎಣ್ಣೆ ಬಿಟ್ಟಿದೆ ನೋಡಿ, ಅಲ್ಲಲ್ಲಿ ಅಲ್ಲಲ್ಲಿ ನಾವು ಹಾಕಿರೋ ಎಣ್ಣೆ ಬಿಟ್ಟಿದೆ ಸೈಡಲ್ಲಿ. ಈಗ ನೋಡಿ ಬೇಯಿಸಿರುವಂಥ ಕಡಲೆನ ಹಾಕ್ಕೊಳ್ಳಿ 1 ಕಪ್ಪಷ್ಟು. ಬೇಯಿಸಿರೋ ಕಡಲೆ ಇದೆಯಲ್ಲ ಅದರಲ್ಲಿ ತುಂಬ ಪ್ರೋಟೀನ್ಸ್ ಇದೆ ಫ್ರೆಂಡ್ಸ್. ಇದು ವಾರಕ್ಕೊಂದು ದಿವಸ ಮಾಡಿ ತಿಂದರೂ ಪರವಾಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ತುಂಬ ಹಾಕಬೇಡಿ. ಆವಾಗ ನಾವು ಕಡಲೆ ಬೇಯಿಸಬೇಕಾದ್ರೆ ಸ್ವಲ್ಪ ಹಾಕಿದ್ದೀವಿ, ಆದರೆ ಮಸಾಲೆಗೆ ಉಪ್ಪಿಲ್ಲ ಅಲ್ವಾ, ಅದರಿಂದ ಮಸಾಲೆಗೋಸ್ಕರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಚೆಕ್ ಮಾಡ್ಕೊಂಡು ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಆ ಮಸಾಲೆ ಹಾಕಿದ್ದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇಟ್ಟಾಗ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 1-2 ನಿಮಿಷದ ತನಕ ಲೋ ಫ್ಲೇಮ್ನಲ್ಲಿ. ಈಗ ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, 2 ನಿಮಿಷ ಆದ ನಂತರ ಓಪನ್ ಮಾಡಿಬಿಟ್ಟು ನೋಡಿ, ನೀರೆಲ್ಲ ಅಬ್ಸಾರ್ಬ್ ಆಯಿತು, ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೊಂಬಿಟ್ಟಿದೆ ಅಲ್ವಾ. ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಫರ್ಮ್ ಆಗಿದೆ ನೋಡಿ ಅಲ್ವಾ, ನಮ್ಗೆ ಹೇಗೆ ಬೇಕೋ ಹಾಗಾಗಿದೆ ಟೆಕ್ಸ್ಚರು ಉಸ್ಲಿದು. ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ಸ್ವಲ್ಪ 1/2 ಲಿಂಬೆಹಣ್ಣದು ಜ್ಯೂಸ್ ಹಿಂಡ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ. ಈಗ ರೆಡಿ ಆಯಿತು ಮಸಾಲ ಚೆನ್ನಾ ಉಸ್ಲಿ. ಇದನ್ನು ಗಣೇಶ ದೇವರಿಗೆ ಅರ್ಪಿಸಲಿಕ್ಕೆ ಪ್ರಸಾದವಾಗಿ ರೆಡಿ ಆಯಿತು ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್. ಕೆಂಪು ಕಡಲೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದ್ಬಿಟ್ಟು ಈಗ ಈ ಹೇಳ್ತಾ ಇದ್ದೀನಿ. ಇದು ಪವರ್ ಹೌಸ್ ಆಫ್ ಪ್ರೋಟೀನು, ಫೈಬರು, ವೈಟಮಿನು ಮತ್ತು ಮಿನರಲ್ಸು. ಇದು ಹಾರ್ಟ್ ಹೆಲ್ತಿ ಆ್ಯಕ್ಚುಲಿ, ಯಾಕಂದರೆ ಇದು ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ನ ಇಂಪ್ರೂವ್ ಮಾಡುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತದೆ. ಇದು ಬ್ಲಡ್ ಪ್ರೆಷರ್ನ ಕೂಡ, ಬ್ಲಡ್ ಶುಗರ್ನ ಕೂಡ ರೆಗ್ಯುಲೇಟ್ ಮಾಡುತ್ತೆ. ಇದು ಇನ್ನೊಂದು ಏನಪ್ಪ ಅಂದರೆ ಇದು ಬ್ರೈನ್ ಫ್ರೆಂಡ್ಲಿ, ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ತುಂಬ ಫೈಬರ್ ಇರೋದ್ರಿಂದ ಇದು ನಮಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ, ತುಂಬ ಹೊತ್ತು ಹಸಿವಾಗದೇ ಇರೋ ಹಾಗೆ ಮಾಡ್ತದೆ. ಇದು ಇನ್ನೊಂದೇನೆಂದರೆ ಇದರಲ್ಲಿ ಮ್ಯಾಗ್ನೀಷಿಯಮು, ಪೊಟ್ಯಾಷಿಯಮು ಎಲ್ಲ ಇರೋದ್ರಿಂದ ಇದು ನಮಗೆ ಬಿ ಪಿನ ಕೂಡ ಒಂದು ಲೆವೆಲಲ್ಲಿ ಇಡುತ್ತೆ. ಇದು ನಮ್ಮ ರಕ್ತದಲ್ಲಿ ಹೆಮೋಗ್ಲೋಬಿನ್ ಲೆವೆಲನ್ನು ಕೂಡ ಇಂಪ್ರೂವ್ ಮಾಡುತ್ತೆ, ನಮಗೆ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ, ಮತ್ತು ಕೊಲೆಸ್ಟ್ರಾಲ್ ಲೆವೆಲನ್ನು
ಇಂಪ್ರೂವ್ ಮಾಡ್ತದೆ. ಈ ಥರ ಇಷ್ಟೆಲ್ಲ ಒಳ್ಳೆ ಪ್ರಯೋಜನಗಳು ಇರುವಂತಹ ಕಡಲೆಕಾಳು, ಅದು ಕೆಂಪು ಕಡಲೆಕಾಳನ್ನು ನಾವು ಡಯಟ್ನಲ್ಲಿ ಯಾವಾಗಲೂ ಬಳಸೋದು ಬಹಳ ಉತ್ತಮ ಅಂತ ಹೇಳಿಬಿಟ್ಟು ನಾನು ನಂದು ಈ ಕೆಂಪು ಚಣದು ಒಳ್ಳೆಯ ಇದು ಬೆನಿಫಿಟ್ಸ್ನ ಹೇಳಿಬಿಟ್ಟು ನನ್ನ ಕಾರ್ಯಕ್ರಮನ ಮುಗಿಸ್ತೀನಿ.